ನಮಸ್ತೆ ಗೆಳೆಯರೇ. ಶ್ರೀಮದ್ ಭಾಗವತದಲ್ಲಿ ಕೃಷ್ಣನಿಗಿಂತ ಕೃಷ್ಣನಿಗೆ ಸಮಸಾಟಿ ಕೃಷ್ಣನ ಮಿತ್ರ ಕೃಷ್ಣನೇ. ಅಬ್ಬಾ, ಇದೆಂತಹ ಪಾತ್ರಧಾರಿ ಎನ್ನುವಷ್ಟು ಅದ್ಭುತ ವ್ಯಕ್ತಿತ್ವ ಸುಧಾಮ. ಆ ಸುಧಾಮ ಹುಟ್ಟಿದ ಕ್ಷೇತ್ರ ಸುಧಾಮಪುರಿ. ಆ ಸುಧಾಮಪುರಿಯೇ ಮುಂದೆ ಪೋರ್ ಬಂದರಾಯಿತು. ಆ ಪೋರ್ ಬಂದರಲ್ಲಿ ಮತ್ತೆ ಅದೇ ಸುಧಾಮನೇ ಹುಟ್ಟಿದನೇನೋ ಎನ್ನುವ ಅಚ್ಚರಿ ಮೂಡಿಸುವ ಮಹಾ ವ್ಯಕ್ತಿ ಜನ್ಮವಾಗುತ್ತೆ. ಆ ವ್ಯಕ್ತಿಯೇ ಗಾಂಧಿ ಮಹಾತ್ಮ. ಆ ಹುಟ್ಟಿದ ಮನೆ ನೋಡಬನ್ನಿ. ಗಾಂಧೀಜಿ ಅಂದರೆ ನಮ್ಮ ಮುಂದೆ ನಿಲ್ಲುವ ಪದ ಅಹಿಂಸೆ. ಆ ಪದ ಆತನಿಗೆ ಸಿಕ್ಕಿದ್ದೆ ಶ್ರೀಮದ್ ಭಗವದ್ಗೀತೆಯಿಂದ, ಅದೇ ಕೃಷ್ಣನಿಂದ, ಅದೇ ಮಿತ್ರನಿಂದ. ಹೇಗೆಂದರೆ, ಅವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅವರ ನೆಚ್ಚಿನ ಗೀತೆಯ 700 ಶ್ಲೋಕಗಳನ್ನು ದಿನಕ್ಕೊಂದರಂತೆ ಕಂಠಪಾಠ ಮಾಡುತ್ತಾರೆ. ಅದಕ್ಕೆ ಅವರು ಬಳಸಿದ ವಿಧಾನ ಏನೆಂದರೆ, ಅವರ ದಿನದ ವೇಳಾಪಟ್ಟಿಯಲ್ಲಿ ಹಲ್ಲುಜ್ಜುವುದಕ್ಕೆ 15 ನಿಮಿಷ ಮತ್ತು ಸ್ನಾನಕ್ಕೆ 10 ನಿಮಿಷ ಬಳಸುತ್ತಿರುತ್ತಾರೆ. ಹಾಗಾಗಿ ಕಂಠಪಾಠಕ್ಕೆಂದು ಹಲ್ಲುಜ್ಜುವ ಸಮಯ ನಿಗದಿಪಡಿಸುತ್ತಾರೆ. ಆ ದಿನದ ಶ್ಲೋಕವನ್ನು ಕನ್ನಡಿಯ ಪಕ್ಕ ಲಗತ್ತಿಸಿ ಅದನ್ನು ನೋಡುತ್ತಾ ಓದುತ್ತಾ ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಳ್ಳುತ್ತಿದ್ದರು. ಹೀಗೆ ಅವರ ಮೇಲೆ ಪರಿಣಾಮ ಬೀರಿದ ಶ್ಲೋಕಗಳು 16ನೇ ಅಧ್ಯಾಯದ ಮೊದಲ 3, ಅದರಲ್ಲೂ ಹೆಚ್ಚು ಪರಿಣಾಮ ಬೀರಿದ ಶ್ಲೋಕ 2ನೆಯದು. ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರ ಪೈಶುನಂ ದಯಾಭೂತೇಶ್ವಲೋ ಲುಪ್ತಂ ಮಾರ್ದವಂ ಹ್ರೀರ ಚಾಪಲಂ. ನೀವು ಇಲ್ಲಿ ಗಮನಿಸಿ, ಈ ಶ್ಲೋಕದಲ್ಲಿ ಬರುವ ಎಲ್ಲ ಪದಗಳನ್ನು ಅವರು ಚಳುವಳಿಯ ಆಯುಧಗಳನ್ನಾಗಿ ಬಳಸುತ್ತಾರೆ. ಅವರು ಪೂಜಿಸಿದ ರಾಮರು ಯುದ್ಧ ಮಾಡಿಯೇ ರಾವಣಾದಿಗಳ ವಧೆ ಮಾಡಿ ಸೀತಾದೇವಿಯನ್ನು ಸ್ವತಂತ್ರಗೊಳಿಸುತ್ತಾರೆ, ವಿನಃ ರಾವಣನ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿರುವುದಿಲ್ಲ. ಶ್ರೀಕೃಷ್ಣರು ಕೂಡ ಅಹಿಂಸಾ ಎಂಬ ಪದವನ್ನು ಬಳಸಿದ್ದು ಯುದ್ಧರಂಗದ ಮಧ್ಯೆ ಅರ್ಜುನನನ್ನು ಯುದ್ಧಕ್ಕೆ ಸಿದ್ಧ ಮಾಡಲೆಂದೇ ಅಲ್ಲವೇ? ಹಾಗಾದರೆ ಯುದ್ಧವೆಂದರೆ ಹಿಂಸೆಯಲ್ಲ, ಹಿಂಸೆಯಿಂದ ಶಿಷ್ಟರನ್ನು ರಕ್ಷಿಸುವ ಅಹಿಂಸೆ ಎಂದಾಯಿತು. ಬಹುಶಃ ಬಾಪೂಜಿಯವರು ಅಹಿಂಸೆಯನ್ನು ಈ ದೃಷ್ಟಿಕೋನದಿಂದ ನೋಡಿರಲಿಲ್ಲವೆಂದೆನಿಸುತ್ತದೆ. ಪ್ರತಿ ಉಸಿರಿಗೂ ರಾಮನಾಮವನ್ನು ಜಪಿಸುತ್ತಿದ್ದ ಅವರು ರಾಮನು ಯುದ್ಧ ಮಾಡಿಯೇ ಅಹಿಂಸಾ ಸ್ಥಾಪನೆ ಮಾಡಿದ್ದು ಗಮನಿಸಲಿಲ್ಲವೇ? ಒಂದು ವೇಳೆ ಅವರು ಅಹಿಂಸೆಯಿಂದಲೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಲ್ಲಿ ಅದೇ ಅಹಿಂಸೆಯಿಂದ ಯಾಕೆ ಆಗಿನ ಪಾಕಿ ಪೋಕರಿಗಳಿಂದಾದ ನರಮೇಧವನ್ನು ನಿಲ್ಲಿಸಲಾಗಲಿಲ್ಲ? ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಆದುದರಿಂದ ಅಹಿಂಸೆ ಎಂದರೆ ಹಿಂಸಾತ್ಮಕ ದುಷ್ಟರನ್ನು ಮರ್ದಿಸಿ ಅವರಿಂದ ಹಿಂಸೆಗೊಳಗಾದ ಶಿಷ್ಟರನ್ನು ಕಾಪಾಡುವುದು ಎಂದರ್ಥವಾಯಿತು. ಧನ್ಯವಾದ. ಅಹೋರಾತ್ರ. One.